ಎಲ್ರಿಗೂ ನಮಸ್ಕಾರ ನಾನು ಶಿವಕುಮಾರ್ ಅಳಗೋಡು ರನ್ನನ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಕೃತಿಯ ವಾಚನ ವ್ಯಾಖ್ಯಾನ ಫೇಸ್ಬುಕ್ ಲೈವ್ ಸಂಚಿಕೆಯ ಇಪ್ಪತ್ತ ನಾಲ್ಕನೆಯ ದಿನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ ಆರನೇ ಆಶ್ವಾಸದಲ್ಲಿ ನಾವಿದ್ದೇವೆ ಈಗ ನಿನ್ನೆಯ ಸಂಚಿಕೆಯಲ್ಲಿ ಗಮನಿಸಿರುವ ಹಾಗೆ ಆ ದುರ್ಯೋಧನ ಏನು ಮಾಡ್ತಾನೆ ಅಂತಂದರೆ ಆಯಿತು ನಾನು ಆ ವೈಶಂಪಾಯಿನ ಸರೋವರದಲ್ಲಿ ಮುಳುಗಿಕೊಂಡು ಇರೋದಕ್ಕೆ ಒಪ್ಪಿಕೊಂಡಿದ್ದೇನೆ ಅದೇ ರೀತಿಯಲ್ಲಿ ನಾನು ಅಲ್ಲಿಗೆ ಸಾಗುತ್ತೇನೆ ಅಂಥೇಳಿ ಭೀಷ್ಮಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿಬಿಟ್ಟು ಅವನು ಆ ಉತ್ತರ ಭಾಗದ ಕಡೆಗೆ ಏನು ಮಾಡ್ತಿದ್ದಂತಂದರೆ ಪ್ರಯಾಣವನ್ನು ಮಾಡ್ತಾ ಇದ್ದ ಹಾಗೆ ಪ್ರಯಾಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಒಂದಿಷ್ಟು ವಿಚಾರಗಳನ್ನು ಅವನು ಆಲೋಚನೆ ಮಾಡ್ತಾನೆ ಯೋಚನೆಯನ್ನು ಮಾಡ್ತಾನೆ ಅದು ಏನು ಅನ್ನುವಂತಹ ಸಂಗತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಗಮನಿಸೋಣ ಪದ್ಯ ಸಂಖ್ಯೆ ಏಳು ದಿನಕರತನಯನ್ ದುಶಾಸನನ ವಿಯೋಗದೊಳಂ ಇಂದು ವರೆಗಂ ನೋವಿನ್ ಇಲ್ಲೆನ್ ಅಗಹಿತರೊಡನೆ ಸಂಧಿಗು ಸಂಧಿಗೆ ಒಡು ಸಂಧಿಗುಡು ಎನೆ ನೊಂದೆಂ ಸ್ವಜನ ಗುರುಜನಾಭ್ಯರ್ಥ ಗುರುಜನಾಭ್ಯರ್ಥನೆಂ ದಿನಕರತನಯನ ದುಃಾಸನ ವಿಯೋಗದೊಳ ಇಂದು ವರೆಗಂ ನೋವಿನ್ ನೋವಿಲ್ಲೆನ್ ಅಗಹಿತರೊಡನೆ ಸಂಧಿಗುಡು ಎನೆ ನೊಂದೆಂ ಸ್ವಜನ ಗುರುಜನಾಭ್ಯರ್ಥನೆ ಇಂ ಗುರುಜನಾಭ್ಯರ್ಥನೆ ಇಂ ಅಂದರೆ ಇಲ್ಲಿ ಅವನು ಮನಸ್ಸಿನಲ್ಲಿ ಭಾವಿಸ್ತಾ ಇದ್ದಾನೆ ತಾನು ಒಬ್ಬನೇ ಮನಸ್ಸಿನಲ್ಲಿ ಯೋಚಿಸ್ತಾ ಇದ್ದಾನೆ ಏನು ಅಂತಂದರೆ ಆ ಭೀಷ್ಮಾಚಾರ್ಯರು ಮತ್ತೆ ಮತ್ತೆ ಹೇಳಿದರು ನೋಡು ನೀನು ಆ ಪಾಂಡವರ ಜೊತೆಯಲ್ಲಿ ಸಂಧಿಯನ್ನು ಮಾಡಿಕೊಂಡು ಮೊದಲಿನ ಹಾಗೆ ಇರಬೇಕು ರಾಜ್ಯವನ್ನು ಉಳಿಸ್ಕೊಳ್ಬೇಕು ಈ ಯುದ್ಧ ಎಲ್ಲ ಬೇಡ ಅಂಥೇಳಿ ಹೇಳಿದರು ಅದೇ ಮಾತುಗಳನ್ನು ಇಲ್ಲಿ ನೆನಪು ಮಾಡಿಕೊಳ್ತಾ ಇದ್ದಾನೆ ಮತ್ತೆ ಪುನಃ ದುರ್ಯೋಧನ ಗಮನಿಸಿ ದಿನಕರ ತನಯನ ದಿನಕರ ತನಯ ಅಂತಂದರೆ ಕರ್ಣ ಜೊತೆಗೆ ದುಶ್ಯಾಸನನ ಆ ತಮ್ಮನಾಗಿರುವಂತಹ ದುಶ್ಯಾಸನನ ವಿಯೋಗದೊಳ್ ಇಂದುವರೆಗಂ ನೋವಿಲ್ಲೆನ್ ಅಂದರೆ ಅವನಿಗೆ ನೋವಿದೆ ನಿಜವಾಗಿಯೂ ಆ ಕರ್ಣನನ್ನು ಕಳ್ಕೊಂಡಿದ್ದಕ್ಕೋಸ್ಕರವಾಗಿ ದುಶ್ಯಾಸನನ್ನು ಕಳ್ಕೊಂಡಿದ್ದಕ್ಕೋಸ್ಕರವಾಗಿ ಅವನಿಗೆ ವಿಪರೀತವಾಗಿರುವಂತಹ ನೋವಿದೆ ನಾವು ಆ ದುರ್ಯೋಧನ ವಿಲಾಪದ ಭಾಗದಲ್ಲಿ ಸಾಕಷ್ಟು ವಿಚಾರಗಳನ್ನು ಗಮನಿಸಿದ್ವಿ ಆದರೂ ಇಲ್ಲಿ ಹೇಳ್ತಿರುವಂತಹ ಮಾತು ನೋಡಿ ಆ ಕರ್ಣ ಸತ್ತೋಗಿದ್ದಾನೆ ಅಂತ ಬೇಜಾರಿಲ್ಲ ದುಃಖ ಇಲ್ಲ ದುಶ್ಯಾಸನ ಕಳ್ಕೊಂಡಿದ್ದೇನೆ ಅಂತ ನನಗೆ ನೋವಿಲ್ಲ ಇಂದುವರೆಗಂ ನೋವಿಲ್ಲನ್ ಇಲ್ಲಿವರೆಗೂ ಕೂಡ ನಾನು ಅದ್ರ ಬಗ್ಗೆ ವಿಶೇಷವಾಗಿ ನೋವನ್ನು ಪಟ್ಕೊಳ್ಳಿಲ್ಲ ಆದರೆ ಅಹಿತರೊಡನೆ ಸಂಧಿಗುಡು ಏನೇ ನೊಂದಿಂ ಅವನಿಗೆ ನೋವಾಗಿದ್ದು ಯಾವ ಕಾರಣಕ್ಕೆ ಅಂತಂದರೆ ಅವರಿಬ್ಬರನ್ನ ಕಳ್ಕೊಂಡಿರುವಂತಹ ವಿಚಾರಕ್ಕಲ್ಲ ಬದಲಾಗಿ ಆ ಭೀಷ್ಮಾಚಾರ್ಯರು ಹೇಳಿದ್ರಲ್ವ ಸಂಧಿ ಒಪ್ಪಿಕೋ ನೀನು ಸಂಧಿ ಮಾಡಿಕೊಂಡು ಬದುಕಬೇಕು ಮೊದಲಿನ ಹಾಗೆ ಅಂಥೇಳಿ ಈ ಒಂದು ವಿಚಾರಕ್ಕೋಸ್ಕರವಾಗಿ ಆಗ್ತಿದೆ ಅಂತಂದರೆ ವಿಪರೀತವಾಗಿರುವಂತಹ ನೋವಾಗ್ತಿದೆ ಇವತ್ತು ನೋವಾಗ್ತಿದೆ ಅಥವಾ ಇಲ್ಲಿಯವರೆಗೆ ನೋವು ಪಡಲಿಲ್ಲ ಈ ಹೊತ್ತು ನೋವು ಪಡುವಂತಹ ಪರಿಸ್ಥಿತಿ ಬಂತು ಅಂತ ಹೇಳ್ತಾ ಸ್ವಜನ ಗುರುಜನಾಭ್ಯರ್ಥನೆಯ ಅಂದರೆ ಎಲ್ಲಿ ಹೋದರೂ ಕೂಡ ಅವನಿಗೆ ಇದೇ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇದೇ ಮಾತುಗಳನ್ನು ಅವನು ಕೇಳ್ತಾ ಇದ್ದಾರೆ ಆ ಕಡೆಯಲ್ಲಿ ತಂದೆ ತಾಯಿಗಳ ಹತ್ರಕ್ಕೆ ಹೋದರೂ ಕೂಡ ಇದೇ ಮಾತುಗಳನ್ನು ಆಡ್ತಿದ್ದಾರೆ ಸಂಜಯನು ಕೂಡ ಇದೇ ಮಾತುಗಳನ್ನು ಆಡ್ತಾ ಇದ್ದಾನೆ ಭೀಷ್ಮಾಚಾರ್ಯರು ಕೂಡ ಇದೇ ಮಾತುಗಳನ್ನು ಆಡ್ತಾ ಇದ್ದಾರೆ ಹಾಗಾಗಿ ಸ್ವಜನರು ಗುರುಜನರು ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ಸಂಧಿ ಮಾಡ್ಕೊಳಪ್ಪ ಸಂಧಿ ಮಾಡ್ಕೊಳಪ್ಪ ಅಂತ ಹೇಳ್ತಿದ್ದಾರೆ ಇದನ್ನು ಕೇಳಿ ಕೇಳಿ ಏನಾಗ್ತಿದೆ ಅಂತಂದರೆ ವಿಶೇಷವಾದಂಥ ನೋವು ಉಂಟಾಗ್ತಿದೆ ಅಂಥೇಳಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ ಆ ಬಳಿಕ ಮುಂದಿನ ಪದ್ಯ ಗಮನಿಸಿ ಎಂಟನೇ ಪದ್ಯ ಅರಿಗಳ್ ಪಾಂಡವರುಳ ನಾಮ ವಿರೋಧಮಂ ಬಿಸಿಟು ಸಂಧಿಯಂ ಮಾಡುವುದು ಎಂಬರ ಮಾತಂ ಕೇಳಿಸಲೆ ಎನ್ನ ಎರಡೂ ಕಿವಿಗಳನ್ನು ಅದು ಏಕೆ ಬಿದಿ ಮಾಡಿದನು ಇದು ಎಷ್ಟು ಅದ್ಭುತವಾಗಿರುವಂತಹ ಮಾತುಗಳನ್ನು ಅವನು ಆಡ್ತಾ ಇದ್ದಾನೆ ನೋಡಿ ಸಂಧಿ ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ಅವನು ಎಷ್ಟು ಅಚಲವಾಗಿರುವಂತಹ ನಿರ್ಧಾರವನ್ನು ತಳೆದಿದ್ದ ಅನ್ನುವಂಥ ಮಾತುಗಳು ನಮಗೆ ಈ ಪದ್ಯದಲ್ಲಿ ಸ್ಪಷ್ಟ ಆಗ್ತಾ ಹೋಗುತ್ತೆ ಅರಿಗಳ್ ಪಾಂಡವರುಳ್ ವೈರಿಗಳಾಗಿರುವಂತಹ ಆ ಪಾಂಡವರಲ್ಲಿ ನಾಮ್ ವಿರೋಧಮಂ ಬಿಸುಟು ನಾನು ಹೇಳ್ತಿರುವ ನೋಡಿ ಆ ವೈರಿಗಳಾಗಿರುವಂತಹ ಪಾಂಡವರನ್ನು ನನ್ನ ಶತ್ರುಗಳು ನನ್ನ ಜೀವದ್ವೇಷಿಗಳು ನನ್ನ ಆಜೀವ ವೈರಿಗಳು ಅಂತ ಹೇಳಿ ನಾನು ಇಲ್ಲಿವರೆಗೆ ನೋಡ್ಕೊಂಡು ಬಂದಿದ್ದೆ ಈಗ ಅವರ ಜೊತೆಗಿರುವಂತಹ ವಿರೋಧವನ್ನು ಬಿಸಿಟು ಬಿಟ್ಟು ಸಂಧಿಯಂ ಮಾಡು ಎಂಬರ ಮಾತಂ ಕೇಳಿಸಲೇ ಈಗ ಹೇಳ್ತಾ ಇದ್ದವ್ರಲ್ಲ ಸುಮಾರಷ್ಟು ಜನ ಎಂಬವರ ಬಹುವಚನ ಗಮನಿಸಬೇಕು ಅಲ್ಲಿ ಭೀಷ್ಮ ಹಬ್ಬನೇ ಹೇಳಿದ್ದಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗಾಗಿ ಸಂಧಿ ಮಾಡ್ಕೊಂಬಿಡಪ್ಪ ನೀನು ವೈರವನ್ನು ಬಿಟ್ಟುಬಿಡಪ್ಪ ಅಂಥೇಳಿ ಹೇಳ್ತಿರುವವರ ಮಾತನ್ನು ಕೇಳಿಸಲೆ ಎನ್ ಎರಡೂ ಕಿವಿಗಳನ್ನು ಅದು ಏಕೆ ಬಿದಿ ಮಾಡಿದನು ಆ ಬಿದಿ ಬಿದಿ ಅಂತಂದರೆ ವಿಧಿ ಅನ್ನುವಂಥ ಅರ್ಥ ಬ್ರಹ್ಮದೇವರು ಅನ್ನುವಂಥ ಅರ್ಥ ಕೂಡ ಇದೆ ಆ ವಿಧಿ ಇನ್ನೂ ನನ್ನ ಎರಡು ಕಿವಿಗಳನ್ನು ಯಾಕಪ್ಪ ಇಟ್ಟಿದ್ದಾನೆ ಈ ಕಿವಿಗಳು ಕುರುಡಾಗಿದ್ದಿದ್ರೆ ಅಥವಾ ಕಿವಿಗಳು ಕಿವಿಡಾಗ್ಬಿಟ್ಟಿದ್ರೆ ನನ್ನ ಕಣ್ಣುಗಳು ಕುರುಡಾಗ್ಬಿಟ್ಟಿದ್ರೆ ನನ್ನ ಇಂದ್ರಿಯಗಳೆಲ್ಲವೂ ಕೂಡ ಇಂತಹ ಮಾತುಗಳನ್ನು ಕೇಳಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅವುಗಳ ಕಾರ್ಯವೈಖರಿಯನ್ನೇ ಮರೆತು ಬಿಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಯಾಕೆ ಅಂತ ಕೇಳಿದ್ರೆ ಯಾರ್ಯಾರೋ ಬಂದು ಹೇಳ್ತಿದ್ದಾರೆ ಸಂಧಿ ಮಾಡ್ಕೊಳಪ್ಪ ಅಂತ ಇಂತಹ ಮಾತುಗಳನ್ನು ಕೇಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಯಾರು ಕೂಡ ನನ್ನ ಕಿವಿಯನ್ನು ಯಾಕೆ ಇಲ್ಲಿವರೆಗೂ ಇಟ್ಟಿದ್ದೀಯಾ ಇದರ ಬದಲು ಕಿವಿ ಕುರುಡಾಗೋದು ಕಿವಿ ಕಿವಿಡಾಗೋದೆ ಒಳ್ಳೆದಿತ್ತು ಕ್ಷಮಿಸಿ ಮತ್ತೆ ಮತ್ತೆ ಅದನ್ನು ಹೇಳ್ತಿದ್ದಾರೆ ನನ್ನ ಕಿವಿ ಕಿವಿಡಾಗೋದೆ ಒಳ್ಳೆಯದಿತ್ತು ಹೇಳಿ ಹೇಳ್ತಿದ್ದಾರೆ ಕೇಳಿಸಲ್ ಎನ್ನ ಎರಡೊಮ್ಮೆ ಕಿವಿಗಳನ್ನು ಅದು ಏಕೆ ವಿಧಿ ಮಾಡಿದಾನೋ ಆ ವಿಧಿ ಯಾಕೋಸ್ಕರವಾಗಿ ಅಥವಾ ಯಾವುದಕ್ಕೋಸ್ಕರವಾಗಿ ನನ್ನ ಈ ಕಿವಿಗಳನ್ನು ಇಟ್ಟುಬಿಟ್ಟಿದ್ದಾನೆ ಇದನ್ನು ಕೇಳಿಸಿಕೊಳ್ಳುವ ಪಾಪ ನನಗೆ ಯಾಕೆ ಅಂಥೇಳಿ ಹೇಳ್ತಾ ಹೋಗ್ತಿದ್ದಾನೆ ಆ ಬಳಿಕ ಎಂದು ಕುರುಕುಲ ಪ್ರದೀಪನಂ ತತ್ ಸರೋವರಮನ್ ಎಯ್ದೆ ಒಂದಾಗಳ್ ಹೀಗೆ ಆ ಕುರುಕುಲದ ಪ್ರದೀಪನಾಗಿರುವಂತಹ ದುರ್ಯೋಧನ ಅಥವಾ ಕೌರವ ಏನಿದ್ದಾರೆ ತತ್ ಸರೋವರ ಆ ಸರೋವರ ವೈಶಂಪಾಯನ ಸರೋವರ ಹೋಗುವಂತೆ ಏನು ಹೇಳಿದ್ದ ಭೀಷ್ಮ ಅದೇ ರೀತಿಯಲ್ಲಿ ತತ್ ಸರೋವರಮನ್ ಎಯ್ದೆ ಒಂದಾಗಳು ಚೆನ್ನಾಗಿ ಅದ್ರ ಹತ್ರಕ್ಕೆ ಏನು ಮಾಡ್ತಾನೆ ಅಂತಂದರೆ ಬರ್ತಾನೆ ಮುಂದಿನ ಪದ್ಯ ಭಾಳ ಗಮನಾರ್ಹವಾದದ್ದು ಭಾಳ ವಿಶೇಷವಾದದ್ದು ನೋಡಿ ಗಮನಿಸಿ ಅವನೊಂದು ಟೆಕ್ನಿಕನ್ನು ಯೂಸ್ ಮಾಡ್ತಾನೆ ದುರ್ಯೋಧನ ಸರೋವರವನ್ನು ಸೇರುವಂತಹ ಸಂದರ್ಭದಲ್ಲಿ ಅಥವಾ ಸರೋವರದ ಒಳಗಡೆ ಹೋಗಿ ಕುಳಿತುಕೊಳ್ಳುವ ಸಂದರ್ಭದಲ್ಲಿ ಒಂದು ಒಳ್ಳೆ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತಾನೆ ಅದನ್ನು ನಾವು ಗಮನಿಸಬೇಕಿಲ್ಲಿ ಒಂದೆರಡು ಮತ್ತರಂತರಂ ದಿಂದಂ ಒಂದೆರಡು ಮತ್ತರಂತರದಿಂದಂ ಪರಮಟ್ಟ ಪಜ್ಜೆಯಂ ಸಲೆ ಕೊಳನಂ ಪಿಂದು ಪೆರಗಾಗಿ ಪುಗೆ ಚಿಹ್ ಎಂದವನ್ ಆ ರಾಜ್ಯಲಕ್ಷ್ಮಿ ಪೇಸಿ ಬಿಸುಟ್ಟಳ್ ಇದು ಒಂದೇ ಪದ್ಯದಲ್ಲಿ ಎರಡೆರಡು ವಿಶೇಷಗಳನ್ನು ಅವನು ಹೇಳ್ತಾ ಇದ್ದಾನೆ ವಿಶೇಷಗಳನ್ನು ತಿಳಿಸ್ತಾ ಇದ್ದಾನೆ ನೋಡಿ ಒಂದೆರಡು ಮತ್ತರಂತರದಿಂದ ಒಂದು ಸ್ವಲ್ಪ ದೂರಕ್ಕೆ ಏನಾಗ್ತದೆ ಅಂದರೆ ಅವನು ಹೋಗ್ತಾನೆ ಹೋಗಿ ಪೊರಮಟ್ಟ ಪಜ್ಜೆಯಿಂ ಸಲೆ ಕೊಳನಂ ಪೆರಗಾಗಿ ಪುಗೆ ಅವನು ಏನು ಮಾಡ್ತಾನೆ ಅಂತಂದರೆ ಕೊಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅವನ ಪಾದಗಳ ಚಿಹ್ನೆ ಅಥವಾ ಪಾದಗಳ ಅಚ್ಚು ಬಿದ್ದುಬಿಡುತ್ತೆ ಅಲ್ಲಿ ಮಣ್ಣು ಕೆಸರಾಗಿರುತ್ತೆ ನೆಡ್ಕೊಂಡು ಈ ದುರ್ಯೋಧನ ಈ ಸರೋವರದ ಒಳಗಡೆ ಹೋಗಿ ಕುಳಿತುಕೊಂಡಿದ್ದಾನೆ ಅನ್ನೋದು ನೋಡುವವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂತಂದರೆ ನೇರವಾಗಿ ಆ ಒದ್ದೆಯ ಕಾಲು ಅಥವಾ ಆ ಕೆಸರು ಭೂಮಿಯಲ್ಲಿ ಪಾದಗಳನ್ನು ಸರೋವರದ ಕಡೆಗೇ ಹೋಗಿದ್ದಾರೆ ವ್ಯಕ್ತಿ ಅನ್ನೋದು ಗೊತ್ತಾಗತ್ತೆ ಆಗ ಅವನು ಏನು ಮಾಡ್ತಾನೆ ಯೋಚನೆ ಮಾಡ್ತಾನೆ ಅಂತಂದರೆ ಹಿಂದಿನಿಂದ ಏನಾಗ್ತಾನೆ ಅಂದರೆ ಹೋಗಿ ಕೂತ್ಕೊಳ್ತಾನೆ ಅಂದರೆ ಹಿಂದಿನ ಕಾಲದಿಂದ ಹಿಂದೆ 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 ಹೋಗಿ ಸರೋವರದಲ್ಲಿ ಮುಳುಗುವಂತಹ ಯೋಚನೆಯನ್ನು ಮಾಡ್ತಾನೆ ಯಾಕೆ ಹೀಗೆ ಮಾಡ್ತಾನೆ ಅಂತಂದ್ರೆ ನೋಡುವವರಿಗೆ ಸರೋವರದಿಂದ ಎದ್ದು ಹೊರಗಡೆ ಹೋಗಿದ್ದಾನೆ ವ್ಯಕ್ತಿ ವ್ಯಕ್ತಿ ಅಂದ್ರೆ ಇಲ್ಲಿ ದುರ್ಯೋಧನೇ ದುರ್ಯೋಧನ ಸರೋವರದೊಳಗೆ ಬಹುಶಃ ಮುಳುಗಿದ್ದಿರಬಹುದು ಆದರೆ ಈಗ ಅಲ್ಲಿಲ್ಲ ಯಾಕಂತಂದರೆ ಅವನು ಹೆಜ್ಜೆಗಳೇನು ತೋರಿಸ್ತಿದೆ ಅಂದರೆ ಸರೋವರದಿಂದ ಹೊರಗಡೆ ಬಂದ ಹಾಗೆ ತೋರಿಸ್ತಾ ಇದೆ ಆ ಕಾರಣಕ್ಕಾಗಿ ನಾವು ಇಲ್ಲಿ ಹುಡ್ಕೋದು ವ್ಯರ್ಥ ಬೇರೆ ಕಡೆ ಹುಡ್ಕೋಣ ಅಂಥೇಳಿ ಆ ಕಡೆ ಹೋಗ್ತಾರೆ ಅನ್ನುವಂಥ ಒಂದು ಯೋಚನೆಯನ್ನು ಮಾಡ್ಕೊಂಡು ಅವನು ಏನು ಮಾಡ್ತಾನೆ ಅಂತಂದರೆ ಪರಮಟ್ಟ ಪಜ್ಜಯಿಂ ಸಲೆ ಕೊಳನಂ ಪಿಂದು ಪೆರಗಾಗಿ ಪೊರಮಟ್ಟ ಹೊರಗೆ ಹೋಗಿರುವಂತಹ ರೀತಿಯ ಹಿಂದು ಮುಂದಾಗಿರುವಂತಹ ಹೆಜ್ಜೆಯಲ್ಲಿ ಕೊಳಕ್ಕೆ ಹೊಕ್ಕು ಪಿಂದು ಪೆರಗಾಗಿ ಹಿಂದೆ ಮುಂದೆ ಆಗಿ ಹೋಗಿ ಪುಗೆ ಹೊಕ್ಕಿಕೊಳ್ಳಲು ಛಿ ಎಂದು ಅವನಂ ರಾಜ್ಯಲಕ್ಷ್ಮಿ ಪೇಸಿ ಬಿಸಿಟ್ಟು ಛಿ ಆ ಪದಪ್ರೇಗ ಗಮನಿಸಿ ವಿಸರ್ಗವನ್ನು ಕೊಡ್ತಾ ಇದ್ದಾನಲ್ಲಿ ಛಿ ಅನ್ನುವಂಥದ್ದು ಅಂತಹ ಸಂದರ್ಭದಲ್ಲಿ ಅದು ಏನು ಇದೆ ಅರ್ಥ ಅಂತಂದರೆ ಛಿ ಅದು ಹೇಸಿಗೆಯಿಂದ ಅಥವಾ ಬಹಳ ನಾಚಿಕೆಯಿಂದ ಹೇಳ್ತಿರುವಂತಹ ಮಾತು ಯಾರು ಅಂತಂದರೆ ಲಕ್ಷ್ಮೀದೇವಿ ದೇವಿ ಇಲ್ಲಿಯವರೆಗೆ ಆ ಲಕ್ಷ್ಮೀ ದೇವಿ ದುರ್ಯೋಧನನ ಆಸ್ಥಾನದಲ್ಲಿ ನೆಲೆಯನ್ನು ಕಂಡುಕೊಂಡಿದ್ಲು ಎಷ್ಟು ಅವನಿಗೆ ಅನಿವಾರ್ಯ ಪರಿಸ್ಥಿತಿ ಬಂದಾಗಲೂ ಕೂಡ ಅವನ ರಾಜ್ಯವನ್ನು ಬಿಟ್ಟು ಹೋದವಳಲ್ಲ ಈ ರಾಜ್ಯಲಕ್ಷ್ಮಿ ಅನ್ನುವಂಥವಳು ಈಗ ಏನು ಮಾಡ್ತಾಳೆ ಅಂತಂದರೆ ದುರ್ಯೋಧನನ ಇಂತಹ ನೀಚ ಕೆಲಸಕ್ಕೆ ಯಾವ ನೀಚ ಕೆಲಸ ಅಂತಂದರೆ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಇಂಥ ಯೋಚನೆಗೆ ಬಂದಲ್ವ ಕಾಲು ಹಿಂದೆ ಮುಂದೆ ಮಾಡ್ಕೊಂಡು ಹೋಗಿ ಅಲ್ಲಿ ಮುಳ್ಕೊಳ್ಳೋದಕ್ಕೆ ಯೋಚನೆ ಮಾಡೋದಲ್ವ ಹಾಗಾಗಿ ಇಂಥವನ ಜೊತೆಯಲ್ಲಿ ನಾನು ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಛಿಹ್ ಎಂದವನ ರಾಜ್ಯಲಕ್ಷ್ಮಿ ಪೇಸಿ ಬಿಸುಟ್ಟಳ್ ಹೀಗೆ ಅವನು ಆ ದುರ್ಯೋಧನನನ್ನು ಅವಳು ಏನು ಮಾಡ್ತಾಳೆ ಅಂತಂದರೆ ಹೇಸಿಗೆ ಮಾಡಿಬಿಟ್ಟು ಅಲ್ಲಿಂದ ಬಿಟ್ಟು ದೂರಕ್ಕೆ ಹೊರಟೋಗ್ತಾಳೆ ಆ ಬಳಿಕ ಒಂದು ಪದ್ಯ ಗಮನಿಸ್ಬೋದು ಹತ್ತನೇ ಪದ್ಯ ತುರುವಂ ಕಳಿಸುವ ಕೃಷ್ಣಯ ನಿರಿಯಂ ಪಿಡಿದು ಉರ್ಚಿ ವೇಳುವ ಕೊಳನಂ ಪಿಂದು ಪಿಂದುಂ ಪೆರಗಾಗಿ ಪುಗುವ ದುರ್ನಯ ದುರ್ನಯಂ ಅರಿಪೆನೆ ಕೌರವನ ರಾಜ್ಯದಾಯದ ಕುಂದಂ ಹೇಳ್ತಿರುವಂತಹ ಮಾತುಗಳನ್ನು ಗಮನಿಸಿ ಆ ಲಕ್ಷ್ಮಿ ಈಗಾಗಲೇ ಹೊರಟು ಹೋದ್ಲು ಹೋಗುವಂತಹ ಸಂದರ್ಭದಲ್ಲಿ ಅವಳು ಯಾಕೆ ಹೋಗ್ತಾ ಇರೋದು ಅನ್ನುವಂಥದಕ್ಕೆ ಕಾರಣ ಕೊಡ್ತಾ ಇದ್ದಾಳೆ ಯಾಕೆ ಇಲ್ಲಿವರೆಗೆ ಇದ್ದವಳು ಈ ಹೊರಟು ಹೋಗ್ತಾ ಇದ್ದಾನೆ ಅನ್ನೋದಕ್ಕೆ ಕಾರಣ ಕೊಡ್ತಾಳೆ ಗಮನಿಸಿ ತುರುವಂ ಕಳಿಸುವ ಇದು ನಮಗೆ ಗೋಗ್ರಹಣದ ಒಂದು ಕಥೆಯನ್ನು ನೆನಪು ಮಾಡಿಕೊಡ್ತಾ ಇದೆ ರನ್ನನ ಸಿಂಹಾವಲೋಕನ ತಂತ್ರದಲ್ಲಿ ಬರುತ್ತಿರುವಂತಹ ಒಂದು ಕಥೆ ಇದು ಅದೇನು ಅಂತಂದರೆ ತುರುವಂ ಕಳಿಸುವ ಅಂದರೆ ಆ ಗೋಗ್ರಹಣದ ಸಂದರ್ಭದಲ್ಲಿ ಈ ಕುದುರೆ ಇದು ಹಸುಗಳನ್ನು ವಿರಾಟನ ಅರಮನೆಯಲ್ಲಿ ಈ ಪಾಂಡವರೆಲ್ಲರೂ ಅಜ್ಞಾತವಾಸವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಗೋವುಗಳನ್ನು ಅಪಹರಿಸಬೇಕು ಅನ್ನುವಂತಹ ಕಾರಣಕ್ಕೆ ಅದರ ಉದ್ದೇಶ ಪಾಂಡವರನ್ನು ಪತ್ತೆ ಹಚ್ಚೋದೇ ಆಗಿರುತ್ತೆ ಆ ಸಂದರ್ಭದಲ್ಲಿ ವಿರಾಟನ ಅರಮನೆಯ ಕಡೆಗೆ ಗೋವುಗಳನ್ನು ಅಪಹರಿಸೋದಕ್ಕೆ ಬರ್ತಾರೆ ಇದು ಒಂದು ಕೆಲಸ ಅವನು ಮಾಡಿರುವಂಥದ್ದು ದುರ್ಯೋಧನ ಆ ಬಳಿಕ ಕೃಷ್ಣಯ ನಿರಿಯಂ ಪಿಡಿದದರ್ಚು ವೇಳುವ ಪಿಡಿದ ವೇಳುವ ಕೃಷ್ಣೆ ಅಂತಂದರೆ ದ್ರೌಪದಿ ಆ ದ್ರೌಪದಿಯ ನಿರಿಯಂ ಅವಳ ಸೀರೆಯನ್ನು ಪಿಡದು ಉರ್ಚಿವೇಳುವ ಅದನ್ನು ಹಿಡಿದು ಎಳೆಯುವುದಕ್ಕೋಸ್ಕರವಾಗಿ ಕುಮ್ಮಕ್ಕನ್ನು ಕೊಟ್ಟಿರುವ ಅಥವಾ ಆಜ್ಞೆಯನ್ನು ಕೊಟ್ಟಿರುವ ವ್ಯಕ್ತಿ ಇವನು ಎರಡನೇದು ಇವನು ಕೊಳನಂ ಪಿಂದುಂ ಪೆರಗಾಗಿ ಪಗುವ ಇದು ಬಹಳ ಮುಖ್ಯವಾಗಿರುವ ಸಂಗತಿ ಅವಳು ಹೇಳ್ತಿರೋದು ಏನು ಅಂತಂದರೆ ಕೊಳವನ್ನು ಹಿಂದು ಮುಂದಾಗಿ ಹೊಕ್ಕು ಜೀವಕ್ಕೆ ಹೆದರಿಬಿಟ್ಟು ಇವನು ಜೀವದಾನವನ್ನು ಬೇಡಿ ಇಲ್ಲಿ ಅವಿತುಕೊಳ್ಳೋದಕ್ಕೋಸ್ಕರವಾಗಿ ಹೊರಟಿರುವಂತಹ ಹೇಡಿ ಇವನು ಯುದ್ಧಕ್ಕೆ ನಾಲಾಯಕಾದವನು ಆದವನು ಇವನು ಹಾಗಾಗಿ ಇಂಥವನನ್ನು ದುರ್ಣಯ ದುರ್ಣಯಂ ಅರಿಪವೆ ಇಂತಹ ವ್ಯಕ್ತಿಯ ಈ ದುಷ್ಟವಾಗಿರುವಂತಹ ನಿರ್ಣಯವನ್ನು ಅಥವಾ ಕೆಟ್ಟದಾಗಿರುವಂತಹ ನಿರ್ಣಯವನ್ನು ಯೋಚಿಸಲು ಕೌರವನ ರಾಜ್ಯ ರಾಜ್ಯಾದಾಯದ ಕುಂದು ಇದೆಲ್ಲವನ್ನು ಯೋಚಿಸಿದರೆ ಕೌರವನ ರಾಜ್ಯ ಏನಿದೆ ಆ ರಾಜ್ಯಕ್ಕೆ ಕುಂದು ಬರುವಂತಹ ವಿಚಾರಗಳಿದು ಯಾವ ಕಾರಣಕ್ಕೂ ಶ್ರೇಷ್ಠತೆಯನ್ನು ತಂದುಕೊಡುವಂತಹ ಸಂಗತಿಗಳಲ್ಲ ಅಂಥೇಳಿ ರಾಜ್ಯಲಕ್ಷ್ಮಿ ಏನು ಮಾಡ್ತಾ ಇದ್ದಾಳೆ ಅಂದರೆ ಕಾರಣವನ್ನು ಕೊಟ್ಬಿಟ್ಟು ಅಲ್ಲಿಂದ ದೂರಕ್ಕೆ ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾಳೆ ಇಷ್ಟನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಾಳೆಯ ದಿನ ಇನ್ನು ಮುಂದಿನ ಕೆಲವು ಪ್ರಸಂಗಗಳ ಭಾಳ ಅದ್ಭುತವಾಗಿರುವಂತಹ ಪ್ರಸಂಗಗಳು ರಾಜ್ಯಲಕ್ಷ್ಮಿ ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಅಶ್ವತ್ಥಾಮನ ಸಂಭಾಷಣೆ ನಡೆಯುತ್ತೆ ಬಹಳ ಅದ್ಭುತವಾಗಿರುವಂತಹ ಪದ್ಯಗಳನ್ನೆಲ್ಲ ನಮಗೆ ಇಲ್ಲಿ ನೋಡಲಿಕ್ಕಾಗುತ್ತೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಶುಭರಾತ್ರಿಯನ್ನು ಸೂಚಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ವಂದನೆಗಳು